आधार मेले कार्यनिर्वहिसुत्तिरुव सिब्बंदिगळ वेतन मंजूरातिगागि ओत्तायिसि प्रतिभटने गंगावती कनकगिरि मत्तु कारटगि प्रवास मंदिर सेरिदंते हेसरु सिब्बंदिगळ वेतन मंजूरु माडुवंते ओत्तायिसि 12 अधिक सिब्बंदिगळु लोकोपयोगी इलाके आवरणद मुंदे बृहत् प्रतिभटने नडेसिदरु ई संदर्भदल्लि सिब्बंदियाद यमनप्प मातनाडि गंगावती कनकगिरि मत्तु कार्तिक प्रवासी मंदिर सर्किट हाउस उप विभाग टेंडर संतोष गुत्तिगेदाररु श्रीपाल एंटर दि प्राइसेस सेक्यूरिटी सर्विस कोप्पल इवरु इदुवरेगू वेतनवन्न पावति माडदे निर्लक्ष्य धोरणेयन्न अनुसरिसुत्तिद्दारे ई कुरितंते तावु हलवु बारी गुत्तिगेदाररिगे सहायक कार्यनिर्वाहक अभियंतरिगे मौखिक हागू लिखित रूपदल्लि मनवि पत्र सल्लिसि सिब्बंदिगळ वेतन बिडुगडे माडुवंते मनवि माडिकोंडरु सह इदुवरेगू यावते क्रम तेगेदुकोळ्ळदे ई हिन्नेलेयल्लि कुटुंबद निर्वहणे कष्टकरवागिदे ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ತಕ್ಷಣವೇ ಬಾಕಿ ಇದ್ದ ಸಿಬ್ಬಂದಿಗಳ ವೇತನವನ್ನ ಮಂಜೂರಾತಿಗೆ ಮುಂದಾಗಬೇಕು ಅಲ್ಲಿಯವರೆಗೆ ನಾವು ಅನಿರ್ದಿಷ್ಟ ಧರಣಿಯನ್ನ ಇಲಾಖೆ ಕಾರ್ಯಾಲಯದ ಮುಂದೆ ನಡೆಸಲಾಗುವುದು ಎಂದು ತಿಳಿಸಿದರು ಸಂಗಪ್ಪ ಮಾತನಾಡಿ ಪ್ರವಾಸಿ ಮಂದಿರ ಸೇರಿದಂತೆ ಸರ್ಕಿಟ್ ಹೌಸ್ ಸ್ವಚ್ಛತೆ ಬಂದಂತಹ ಅತಿಥಿ ಸಹೋದರರಿಗೆ ಗುಣಮಟ್ಟದ ಆತಿಥ್ಯ ಮತ್ತಿತರ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಕಾರ್ಯನಿರ್ವಹಿಸುತ್ತಿರುವ 12 ಕ್ಕೂ ಅಧಿಕ ಸಿಬ್ಬಂದಿಗಳಿಗೆ ಹಲವು ತಿಂಗಳಿಂದ ವೇತನ ಇಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಮಕ್ಕಳ ಶಾಲಾ ಕಾಲೇಜುಗಳಿಗೆ ಫೀಸ್ ಕಟ್ಟಲು ಕುಟುಂಬದ ಜೀವನ ನಿರ್ವಹಣೆಗೆ ಸಂಕಷ್ಟ ಎದುರಾಗಿದ್ದ ಪ್ರಯುಕ್ತ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರು ತಕ್ಷಣವೇ ಸಿಬ್ಬಂದಿಗಳ ಸಂಕಷ್ಟವನ್ನ ಅರ್ಥೈಸಿಕೊಂಡು ವೇತನ ಪಾವತಿಸಲು ಅಗತ್ಯ ಕ್ರಮಗಳನ್ನು ಅನುಸರಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅಬ್ದುಲ್ ಸತ್ತಾರ್ ಮಲ್ಲೇಶ್ ಬಿ ಶ್ರೀನಿವಾಸ್ ಹನುಮಂತಪ್ಪ ದಾವಲ್ ಸಾಬ್ ರಸೂಲ್ ಖಾನ್ ವಾಸಿಂ ಖಾನ್ ಹೂವಪ್ಪ ಬಸವರಾಜ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಸರ್ಕಿಟ್ ಹೌಸಲ್ಲಿ ಮರಗುತ್ತಿಗೆ ನೌಕರಾಗಿ ಕೆಲಸ ಮಾಡ್ತಾರೆ ನಮಗೆ 2 ವರ್ಷದಿಂದ ಟೆಂಡರ್ ಕರೆದಿದ್ದಾರೆ ಟೆಂಡರ್ ಪ್ರಕಾರ ಒಬ್ಬರಿಗೆ 14,000 ಚಿಲ್ಲರೆ ಬರಬೇಕು ಅದರಲ್ಲಿ 530 ಅಷ್ಟೇ ಕಾಂಟ್ರಾಕ್ಟರ್ ಗುತ್ತಿಗೆದಾರರು ನೀಡುತ್ತಿದ್ದಾರೆ ಇನ್ನು ಉಳಿಕೆದ ಮೊತ್ತವನ್ನು ನೀಡುತ್ತಿಲ್ಲ ಹಾಗಾಗಿ ಇಎಸ್ಐ ಕಟ್ಟಿಲ್ಲ ಪಿಎಫ್ಒ ಕಟ್ಟಿಲ್ಲ ಇಎಸ್ಐ ಕಾರ್ಡ್ ಕೊಟ್ಟಿಲ್ಲ ವೈದ್ಯಕೀಯ ಚಿಕಿತ್ಸೆಗಾಗಿ ಇವೆಲ್ಲ 17 ತಿಂಗಳಿಂದ ಅಮೌಂಟ್ ವೇತನವನ್ನು ನೀಡಿಲ್ಲ ನಮಗೆ 17 ತಿಂಗಳಿಂದ ಹಾಗಾಗಿ ಕುಟುಂಬ ನಿರ್ವಹಣೆಗೆ ಮಕ್ಕಳು ನಮಗೆ 2 ವರ್ಷದಿಂದ ಸರಿಯಾದ ವೇತನ ಪಾವತಿ ಆಗುತ್ತಿಲ್ಲ ನಮ್ಮ ಇಎಸ್ಐ ಇಎಫ್ಒ ಪಿಎಫ್ ಸಹ ಕೊಟ್ಟಿಲ್ಲ ನಮ್ಮ ಆರೋಗ್ಯ ವಿಮೆ ಕಾರ್ಡ್ ಸಹ ಕೊಟ್ಟಿಲ್ಲ ಕಾಂಟ್ರಾಕ್ಟರ್ ಅವರು ಇಲಾಖೆ ಅಧಿಕಾರಿಗಳು ಮನವಿ ಮಾಡಿಕೊಂಡಿವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡಿಕೊಂಡಿವಿ ಇಲ್ಲಿವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ ಕನಿಷ್ಠ 2 ವರ್ಷದಿಂದ ಈ ನಮ್ಮ ಹೋರಾಟವನ್ನು ಇವತ್ತು ನಾವು ದಣಿ ಮುಖಾಂತರ ಕುಂತಕೊಂಡಿದ್ದೇವೆ ಆದ್ದರಿಂದ ನಮ್ಮ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ನಮಗೆ ನ್ಯಾಯ ಒದಗಿಸಿ ನಮ್ಮ ವೇತನವನ್ನು ಕೊಡಿಸಬೇಕು ಇಎಫ್ಪಿಎಫ್ ಕಟ್ಟಬೇಕು ಅಂತ ನಾವು ಮನವಿ ಮಾಡಿಕೊಳ್ಳುತ್ತೇವೆ।